ಮಾರ್ಚ್ 22ರಂದು ನಡೆಯಲಿರುವ ಶಿವಮೊಗ್ಗ ಮಾರಿಕಾಂಬ ಜಾತ್ರೆಗೆ ಸಾಂಪ್ರದಾಯಿಕವಾಗಿ ಚಾಲನೆ ನೀಡಲಾಗಿದೆ. ಪ್ರತಿ ಸಲ ಜಾತ್ರೆ ನಡೆದಾದ ಜನವರಿ 28ರಂದೇ ಮಂಡ್ಲಿ ಬಳಿ ಇರುವ ಮರ ತರುವ ಪ್ರಕ್ರಿಯೆ ನಡೆಯುತ್ತೆ. ಅದೇ ರೀತಿಯಾಗಿ ಈ ಬಾರಿಯೂ ಮರ ತರುವ ಪ್ರಕ್ರಿಯೆ ನಡೆದಿದೆ. ಮರ ತಂದ ಮೇಲೆ ದೇವಿಯನ್ನ ಕುರಿಸಲೇಬೇಕು ಎಂಬ ನಂಬಿಕೆ ಇದೆ. ಈ ಮರದಲ್ಲಿ ಅಮ್ಮನವರ ಮೂರ್ತಿ ಕೆತ್ತಿಸಲಾಗುತ್ತೆ. ಅಂದಹಾಗೆ ಈ ಜಾತ್ರೆಯನ್ನ ಮೊದಲು ಫೆಬ್ರವರಿ 22ರಂದು ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಕೋವಿಡ್ ಕಾರಣದಿಂದಾಗಿ ಜಾತ್ರೆಯನ್ನ 1 ತಿಂಗಳು ಮುಂದೂಡಿ ಮಾರ್ಚ್ 22ರಂದು ನಡೆಸಲು ನಿರ್ಣಯಿಸಲಾಗಿದೆ. ಕೋವಿಡ್ ಕಾರಣದಿಂದ ಜಾತ್ರೆ ಮುಂದೂಡಿದ್ರೂ ಕೂಡ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳು ಪ್ರತಿ ಸಲದಂತೆ ನಡೆಯಲಿವೆ. ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಕೊರೋನಾ ಪರಿಸ್ಥಿತಿ ಹೇಗಿರುತ್ತೆ ಎಂಬುದನ್ನು ನೋಡಿಕೊಂಡು ಕೆಲ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಮಾರಿಕಾಂಬ ದೇವಸ್ಥಾನ ಜಾತ್ರಾ ಸಮಿತಿ ಹೇಳಿದೆ. ಎಲ್ಲ ಎಲ್ಲ ಜನ ಬರುತ್ತೆ ಮೀಡಿಯಂ ಜಾತ್ರೆ ಪ್ರಯುಕ್ತ ಮಾರ್ಚ್ 22ರಿಂದ ನಡೆಯುವಂತ ಕಾರ್ಯಕ್ರಮಕ್ಕೆ ಇವತ್ತಿನಿಂದ ಚಾಲನೆ ಕೊಟ್ಟಿದ್ದೀವಿ. ಮಡಿವಾಳರು ಏನು ಮರವನ್ನು ತಗೊಂಬಂದು ಸಶಸ್ತ್ರವಾಗಿ ಕೆಲಸವನ್ನು ಮಾಡಬೇಕೋ ಆ ಮರನ ತಗೊಂಡು ಇವತ್ತು ರಾಜಬೀದಿ ಉತ್ಸವನ ಸರಳವಾಗಿ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ನಗರದ ಜನತೆ ಹಿತದೃಷ್ಟಿಯಿಂದ ಏನು 22ನೇ ತಾರೀಕು ಫೆಬ್ರವರಿ ಇತ್ತು ಅದನ್ನು ಮಾರ್ಚಿಗೆ ಮುಂದೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಮಾರ್ಚ್ 22ರಿಂದ ಪ್ರಾರಂಭ ಮಾಡಿದ್ದೀವಿ. ನಾವೀಗಾಗಲೇ ಜಾತ್ರೆಯ ಪ್ರಯುಕ್ತ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಸಿದ್ಧತೆಗಳ ಜೊತೆಯಲ್ಲಿ ನಾವು ಮಾರಿಕಾಂಬ ಜಾತ್ರೆಗೆ ಏನು ಇವತ್ತು ದಾವಣಗೆರೆ ಶಿರ್ಸಿ ಮುಂದಿಟ್ಕೊಂಡು ನಾವು ಮಾಡುವಂಥ ಜಾತ್ರೆ ಇದು. ಅಲ್ಲಿ ಏನು ನಡೆಯುತ್ತೋ ಜಾತ್ರೆ ಅದ್ರ ರೀತಿಯಲ್ಲೇ ಸರಳ ಆದರೆ ಸರಳ, ವಿಜೃಂಭಣೆ ಆದರೆ ವಿಜೃಂಭಣೆ, ಈ ರೀತಿ ನಡೆಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಈ ತೀರ್ಮಾನಕ್ಕೆ ನಾವೆಲ್ಲರೂ ಕಮಿಟಿ ಅದಕ್ಕೆ ದೇವತೆ ನಮಗೆ ಆಶೀರ್ವಾದ ಕೊಟ್ಟು ಅದಕ್ಕೆ 8 ಜನ ಬಾಬ್ದಾರರು ಸಮಿತಿಗಳು ಎಲ್ಲ ಒಳಗೊಂಡಂತೆ ಶಿವಮೊಗ್ಗ ನಗರದ ನಾಗರಿಕರು ಫೆಬ್ರವರಿಯಲ್ಲಿ ಇಟ್ಕೊಂಡಿದ್ವಿ. ಆದರೆ ಕೋವಿಡ್ನ ದೃಷ್ಟಿಯಿಂದ, ಜನರ ಆರೋಗ್ಯದ ದೃಷ್ಟಿಯಿಂದ ನಾವು ಮಾರ್ಚ್ 22ಕ್ಕೆ ಇದನ್ನು ಮುಂದೂಡಿದ್ದೀವಿ. ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕಾಗಿತ್ತು, ಆದರೆ ಇಂಥ ಒತ್ತಡದ ಪೂರಕವಾಗಿ ಇವತ್ತು ನಾವು ಜಾತ್ರೆ ಇವತ್ತು ಕಾಡಿನಿಂದ ಮಡಿವಾಳ ಸಮಾಜದವರು ನಿನ್ನೆ ರಾತ್ರಿ ಕಾಡಿಗೆ ಹೋಗಿ ವಿದ್ಯುಕ್ತವಾಗಿ ಅದನ್ನು ಏನು ನಾವು ಮಾರಿ ವಿಗ್ರಹ ಮಾಡ್ತೀವಿ ಅದನ್ನು ತಂದಿದ್ದಾರೆ. ಅದಕ್ಕೆ ಇಲ್ಲಿ